ಯಾಕೆ ಸುಮ್ಮನೆ ಸಿಟ್ ಮಾಡ್ಕೊಂತ್ಯಾ? ಏನು ಗೊತ್ತಿಲ್ಲದೆ ಇರೋ ತರ ಕೇಳ್ತಿಯಲ್ಲ, ನಿನಗೆ ಗೊತ್ತಿಲ್ವಾ ನಾನು ಯಾಕೆ ಸಿಟ್ ಮಾಡ್ಕೊಂಡಿದ್ದೀನಿ ಅಂತ? ಆರ್ತಿ ಅದಕ್ಕೆ ಸೂರ್ಯ ಭಾವನ್ ಜೊತೆ ಕೆಲಸ ಮಾಡಬೇಕು ಅಂತ ಎಲ್ಲರೂ ಅವರ ಹಿಂದೆ ಬಿದ್ದಿದ್ದೀರಾ. ನಾನು ಕೆಲಸ ಮಾಡದೆ ಮನೆಯಲ್ಲಿ ಸುಮ್ಮನೆ ಕೂತಿದ್ದೀನಿ. ನಾನು ಕೆಲಸ ಮಾಡ್ತೀನಿ ಅಂದಾಗ ನಿನ್ನ ಬಾಯಿ ಮುಚ್ಕೊಂಡಿದ್ದೆ. ಈ ಮನೆಯಲ್ಲಿ ಒಬ್ಬ ಸೊಸೆಗೊಂದು ಕಾನೂನು, ಇನ್ನೊಂದು ಸೊಸೆಗೆ ಇನ್ನೊಂದ. ನೀನು ಕೆಲಸ ಮಾಡ್ತಿಲ್ಲ ಅಂತ ನಿನಗೆ ಬೇಜಾರಿದೆ ಅನ್ನೋ ನನಗೂ ಚೆನ್ನಾಗಿ ಗೊತ್ತು. ಆದರೆ ನಾವು ಇಷ್ಟೆಲ್ಲ ಮಾಡ್ತಿರೋದು ಆರ್ತಿ ಅದಕ್ಕೆ ಸೂರಣ್ಣ ಹತ್ರ ಆಗಲಿ ಅಂತ. ಆ ಕಾರಣ ನಿನಗೂ ಗೊತ್ತು. ಗೊತ್ತಿದ್ದು ಗೊತ್ತಿದ್ದು ಯಾಕೆ ಈ ಥರ ಮಾಡ್ತೀಯ? ಅವರಿಬ್ಬರು ಒಂದಾಗಬೇಕು, ಅದೇ ನನಗೆ ಮುಖ್ಯ. ಆವಾಗಲೇ ಅವ್ರ ಮದುವೆಗೆ ಸಕ್ಸಸ್ ಸಿಗೋದು. ನಿನಗೆ ಯಾರು ಏನು ಅಂದಿಲ್ಲ ಅಲ್ವಾ? ಆದರೂ ಯಾಕೆ ಈ ಥರ ರಿಯಾಕ್ಟ್ ಮಾಡ್ತೀಯ ನೀನು? ರಾಕಿ, ನಿನ್ನ ಸಿಟ್ನ ಪಕ್ಕಕ್ಕಿಡು. ಆರ್ತಿ ಅದಕ್ಕೆ ಸೂರ್ಯನ ಮುಂದೆ ತಮ್ಮ ಪ್ರೀತಿ ನಿವೇದನೆ ಮಾಡ್ಕೊಳ್ಳಿ. ಹಾಗಂತ ದೇವತ್ರ ಪ್ರಾರ್ಥನೆ ಮಾಡು. ಹೇಳು, ಅವರಿಬ್ರು ಒಂದಾಗ ನಿನಗೆ ಇಷ್ಟ ಇಲ್ವಾ? ಹೇಳು. ಇದೇ ಭಾಸ್ಕರ್ ಸೂರ್ಯ ಅವರೇ, ನಿಮ್ಮ ಅಸಿಸ್ಟೆಂಟ್ ಏನೇನೆಲ್ಲ ಕೆಲಸ ಮಾಡ್ತಿದ್ರು ಅದನ್ನೆಲ್ಲ ನಾನು ಮಾಡ್ತೀನಿ. ನಿಮ್ಮ ಜೊತೆ ಮೀಟಿಂಗಿಗೆ ಬರ್ತೀನಿ, ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ತಯಾರು ಮಾಡ್ತೀನಿ. ಅವ್ರು ಏನೇನೆಲ್ಲ ಮಾಡ್ತಿದ್ರು ಅದನ್ನೆಲ್ಲ ನಾನು ಮಾಡ್ತೀನಿ. ಆದರೆ ಮಕ್ಕಳು, ಮಕ್ಕಳ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಅವರನ್ನು ರಾಖಿ ಪರಿಮಳ ಅದಕ್ಕೆ ನೋಡ್ಕೋತಾರೆ ಅಂತ ಅಮ್ಮ ಹೇಳಿದ್ದಾರೆ. ಅಮ್ಮ ಹೇಳಿದ್ರು ನನಗೆ ನೀವು ನನ್ನ ಜೊತೆ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ. ಆದರೆ ನಿಮಗೆ ಇದು ತುಂಬ ಕಷ್ಟ ಅನಿಸುತ್ತೆ. ನನಗೆ ಗೊತ್ತು ಯಾವ ಕೆಲಸನೂ ಸುಲಭ ಅಲ್ಲ ಅಂತ. ನನಗೆ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಯೋಗ್ಯತೆ ಇಲ್ಲದೇ ಇರ್ಬೋದು, ಆದರೆ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ನನ್ನಿಂದೇನಾದರೂ ತಪ್ಪಾದರೆ ನೀವು ನನ್ನ ಜೊತೆನೇ ಇರ್ತೀರಲ್ವಾ? ನನಗೆ ಕೆಲಸ ಕಲಿಯೋಕ್ಕೆ ತುಂಬ ಇಷ್ಟ. ನಾನು ನಿಮ್ಮ ಕೆಲಸದಲ್ಲಿ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತೀನಿ. ನನ್ನಿಂದೇನಾದರೂ ತಪ್ಪಾದರೆ ನೀವು ಹೇಳಿ, ನಾನು ಖಂಡಿತವಾಗ್ಲೂ ಬೇಜಾರು ಮಾಡ್ಕೊಳ್ಳೋದಿಲ್ಲ. ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಮಾಡ್ತೀನಿ. ಸರಿ, ಹಾಗಾದ್ರೆ ಈ ಮೆರವಣಿಗೆ ಬರೋ ಜಾಗದಲ್ಲಿ ನನಗೆ 90 ಡಿಗ್ರಿ ಶಾಮಿಯಾನ ಬರಬೇಕು. ಆ ಡಿಸೈನ್ಸ್ ರೆಡಿ ಮಾಡ್ಕೊಳ್ಳಿ. ಬ್ರೈಡ್ ಕುತ್ಕೊಳ್ಳೋ ಜಾಗ ಇದು, ಗ್ರೂಮ್ ಇದು, ಮೇನ್ ಮಂಟಪ ಇದಾಗಿರುತ್ತೆ. ಓಕೆನಾ? ಇದು ಗೆಸ್ಟ್ ರೂಮ್, ಇದು VIP ರೋಸ್. ನಾನು ಹೇಳಿದ ಶಾಮಿಯಾನ ಇಲ್ಲಿಗೆ ಬರಬೇಕು. 90 ಡಿಗ್ರೀಸ್ ಡಿಸೈನ್ ಆಗಬೇಕಾದ್ರೆ ಇಲ್ಲಿ, ಆ್ಯಂಡ್ VIP ರೋಸ್ ಈ ಕಡೆ ಇರುತ್ತೆ. ಎಂಟ್ರೆನ್ಸ್ VIP ಎಂಟ್ರೆನ್ಸ್ ಈ ಕಡೆ ಇರುತ್ತೆ. ಪಾರ್ಕಿಂಗ್ ಲಾಂಚ್ ಅವ್ರಿಗೆಲ್ಲ ಸಪ್ರೇಟಾಗಿ ಇಲ್ಲಿರುತ್ತೆ. ಈ ಕಲರ್ಸ್ ಏನೋ ಕಲರ್ ಪೇಪರ್ಸ್ ಮೇಲೆ ಚೆನ್ನಾಗಿ ಕಾಣಿಸ್ತದೆ, ಆದರೆ ಓಪನ್ ಸ್ಟೇಜಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತಲ್ಲ ನನಗೆ. ಒಂದು ನಿಮಿಷ. ಹಾಂ, ನನಗೆ ಚೆನ್ನಾಗಿ ಅನಿಸ್ತಾ ಇದೆ, ನಿಮಗೆ ಅನಿಸುತ್ತೆ? ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಆರ್ತಿ ಅವರೇ, ನಿಮಗೂ ಒಳ್ಳೆ ಟ್ಯಾಲೆಂಟ್ ಇದೆ. ಎಲ್ಲರಲ್ಲೂ ಈ ಟ್ಯಾಲೆಂಟ್ ಇರಲ್ಲ. ಥ್ಯಾಂಕ್ ಯು.
ಹೀಗೆ ನಿದ್ದೆ ಮಾಡದೆ ಎದ್ದು ನೋಡ್ತಾ ಇದ್ರು ಪರವಾಗಿಲ್ಲ, ಅದಕ್ಕೆ ನಮ್ಮ ಫಸ್ಟ್ ಪ್ಲಾನ್ ಸಕ್ಸಸ್ ಆಯ್ತು. ಎಸ್, ಆರ್ತಿ ಅತ್ಕೆಗೆ ಸೂರ್ಯನ ಜೊತೆ ಕೆಲಸ ಮಾಡಬೇಕು ಅಂತ ಎಷ್ಟಿಷ್ಟ ಇದೆ ಅಂದ್ರೆ ಅದನ್ನ ಅವ್ರ ನಗುನೆ ಹೇಳ್ತಾರೆ ನೋಡಿ. ಇಷ್ಟು ರಾತ್ರಿ ಆದ್ರೂ ಇಬ್ರು ಕಣ್ಣಲ್ಲಿ ನಿದ್ದೆ ಸುಳಿವೇ ಇಲ್ಲ. ಪ್ರೀತ್ ಸರ್ ಜೊತೆಲಿದ್ರೆ ಸಮಯ ಪರಿವೇನೇ ಇರಲ್ಲ ಕಣೋ. ತುಂಬಾ ಎಕ್ಸ್ಪೀರಿಯನ್ಸ್ ಇರಬೇಕಲ್ಲ ನಿಮಗೆ. ಅತ್ತಿಗೆ, ನಮ್ಮ ಫಸ್ಟ್ ಪ್ಲಾನೇ ಸಕ್ಸಸ್ ಆಯ್ತು. ಇದು ಹೀಗೆ ಮುಂದುವರಿತು ಅಂತಂದ್ರೆ ಅಣ್ಣ ಅತ್ತಿಗೆ ಒಂದಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಓ, ಇದ ವಿಷಯ? ಆರ್ತಿನ ಸೂರ್ಯನ ಹತ್ರ ತರೋಕೆ ಇವರೆಲ್ಲ ಮಾಡ್ತಾ ಇರೋ ಪ್ಲಾನ್ ಇದು. ಆರ್ತಿನ್ ಸೂರ್ಯನ್ ಹತ್ರ ಹೋಗೋಕೆ ಯಾವುದೇ ಕಾರಣಕ್ಕೂ ನಾನು ಅವಕಾಶ ಕೊಡೋದಿಲ್ಲ. ನನಗೆ ಅವಮಾನ ಮಾಡಿ ತನ್ನ ಮಡ್ಲಲ್ಲಿ ಪ್ರೀತಿ ಸಂತೋಷ ತುಂಬ್ಕೊಳ್ಳೋಕೆ ನಾನು ಬಿಡಲ್ಲ, ಖಂಡಿತವಾಗ್ಲೂ ಬಿಡಲ್ಲ. ಈ ಪ್ರೀತಿನ ಇನ್ನಷ್ಟು ಗಟ್ಟಿ ಮಾಡೋಣ. ನೀನು ಅಡುಗೆ ಮನೆಗೆ ಹೋಗು, ನಾನು ಅವರಿಬ್ಬರ ಹತ್ರ ಮಾತಾಡ್ತೀನಿ. ಆಲ್ ದಿ ಬೆಸ್ಟ್. ನಿಮ್ಮಿಬ್ಬರಿಗೂ ಊಟ ಮಾಡೋ ಯೋಚನೆ ಇದೆಯೋ ಇಲ್ವೋ? ಅದು ಕೆಲಸ ಮಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಪ್ರೀತಿಲಿ ಸಮಯದ ಪರಿವೇನೆ ಇರೋದಿಲ್ಲ. ಎಲ್ಲರದ್ದು ಊಟ ಆಯ್ತು, ನೀವಿಬ್ರು ಮಾತ್ರ ಊಟ ಮಾಡಬೇಕು. ತಟ್ಟೆನಲ್ಲಿ ಹಾಕಿ ಅಡುಗೆ ಮನೇಲಿ ಇಟ್ಟಿದ್ದೀನಿ, ಹೋಗಿ ತಗೊಂಡು. Thank you.
ಈ ಅಣ್ಣ ಅತ್ತಿಗೆನ ಒಂದು ಮಾಡೋದಕ್ಕೆ ಏನಲ್ಲ ಸಾಹಸ ಮಾಡಬೇಕಪ್ಪ ಎರಡು ತಟ್ಟೆ ಇಟ್ಟಿರ್ತೀನಿ ಅಂತ ಹೇಳಿದ್ರು ಒಂದೇ ತಟ್ಟೆ ಇದೆ ಅಲ್ಲ ಇಟ್ರು ನಮ್ ಸಾರಿ ಅದಕ್ಕೆ ಇದೆಲ್ಲ ನಿಮ್ಮೊಳ್ಳೋದಕ್ಕೆ ಮಾಡ್ತಾರ ಅದು ನನಗೆ ಹಸಿವಿಲ್ಲ ಅಕ್ಕ ನಾನು ಆಮೇಲೆ ತಿಂತೀನಿ ತಗೊಳ್ಳಿ ಸೂರ್ಯವ್ರೆ ಊಟ ಮಾಡಿ ಆರ್ತಿ ನೀನಿನ್ ಯಾವಾಗ ಊಟ ಮಾಡೋದು ಮಧ್ಯಾಹ್ನ ಊಟದ ನಂತರ ನೀನೇನು ತಿಂದೇ ಇಲ್ಲ ಸೂರ್ಯ ನೀ ಊಟ ಮಾಡಿ ನಾನೇನು ಆರ್ತಿನ ಉಪವಾಸ ಕೆಡೋದಿಲ್ಲ ನಾನು ಹೋಗಿ ತಗೊಂಡು ಬರ್ತೀನಿ ಅಡಿಕೆ ಮನೆಯಲ್ಲಿದ್ದು ಇಷ್ಟೇ ಬೇರೆ ಏನೂ ಇರಲಿಲ್ಲ ಒಂದೇ ತಟ್ಟೆಯಿಂದ ನಾನು ನಿಮ್ಮಿಬ್ಬರಿಗೂ ಒಂದೊಂದು ತಟ್ಟೆಯಲ್ಲಿ ಬಡಿಸಿದ್ನಲ್ಲ ಐ ಆಮ್ ಸಾರಿ ಅದಕ್ಕೆ ಅದು ನನ್ನ ಫ್ರೆಂಡ್ ಬಂದಿದ್ದ ಒಂದು ಊಟನ ಅವನು ಕೊಟ್ಬಿಟ್ಟೆ ಅದು ನೀವಿಬ್ಬರು ಊಟ ಮಾಡಿಲ್ಲ ಅನ್ನೋ ವಿಚಾರ ನನಗೆ ಗೊತ್ತೇ ಇರಲಿಲ್ಲ ಏನು ಮಾಡೋದು ಪರವಾಗಿಲ್ಲ ಬಿಡು ಭಾಸ್ಕರ್ ನನಗೇನು ಹಸಿವಾಗ್ತಿಲ್ಲ ನನಗೆ ಹಸಿವಾದ್ರೆ ಬೇರೆ ಏನಾದರೂ ತಿಂತೀನಿ ಈಗ ಹಸಿವಿಲ್ಲ ಸರಿ ಆಮೇಲೆ ಹಸಿವಾದ್ರೆ ಏನು ಮಾಡ್ತೀಯಾ ಇರು ಪಟ್ಟಂತ ಏನಾದರೂ ಮಾಡಿಬಿಡ್ತೀನಿ ಅಕ್ಕ ಇಷ್ಟು ರಾತ್ರಿ ಹೇಗಿದೆ ಇವಾಗ ಹೋಗಿ ಅಡುಗೆ ಮನೆ ಶಬ್ದ ಮಾಡಿದ್ರೆ ಎಲ್ರಿಗೂ ಎಚ್ಚರ ಆಗಲ್ವಾ ನನಗೆ ಹಸಿವಾದ್ರೆ ನಾನು ಹಣ್ಣೇನು ಬಿಡು ತಿಂತೀನಿ ಬಿಡಿ ಹಣ್ಣು ತಿಂದ್ರೆ ಹೊಟ್ಟೆ ಸುಮ್ಮತ ಪರವಾಗಿಲ್ಲ ಸೂರ್ಯವ್ರೆ ನೀವು ಊಟ ಮಾಡಿ ನನಗೆ ಹಸಿವಾದ್ರೆ ಹಣ್ಣು ಹಾಲೇನಾದರೂ ತಿಂತೀನಿ ತೊಂದರೆ ಇಲ್ಲ ನಾನು ಬೇಗ ಕೆಲಸ ಮುಗಿಸ್ತೀನಿ ಅಣ್ಣ ಅದಕ್ಕೆ ನಿನಗೋಸ್ಕರ ಇಷ್ಟೆಲ್ಲ ಕೆಲಸ ಮಾಡ್ತಾರೆ ಅವ್ರ ಜೊತೆ ಒಂದು ಊಟ ಶೇರ್ ಮಾಡೋಕ್ಕಾಗಲ್ಲ ನಿನ್ನ ಕೈಲಿ ಭಾಸ್ಕರ್ ನಾನು ಎಂಜಿಲ್ ಮಾಡಿದ್ದೀನಿ ಕಣ ಎಂಜಿಲ್ ಆದ್ರೆ ಏನು ಓಹ್ ತಾವಿನ ಹಳೆ ಕಾಲದ ಮಾತು ನಂಬ್ತಾ ಇದ್ದೀರಾ ಎಂಜಿಲ್ ತಿಂದ್ರೆ ಪ್ರೀತಿ ಜಾಸ್ತಿ ಆಗತ್ತೆ ಅಂತ ಎಲ್ಲಿ ಆರ್ತಿ ಅದಕ್ಕೆ ಎಂಜಿಲ್ ನೀನ್ ತಿಂದು ನಿನಗೆ ಆರ್ತಿ ಅದಕ್ಕೆ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಡತ್ತೋ ಅಂತ ನಿನಗೆ ಭಯ ಆಮ ರೈಟ್ ಇಲ್ಲ ಹಾಗೇನಿಲ್ಲ ಬನ್ನಿ ಆರ್ತಿ ಅವ್ರೆ ಊಟ ಮಾಡಿ ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ಇರ್ಬೋದು
ಆದ್ರೆ ಎಂಜಿಲ್ ತಿನ್ನೋದ್ರಿಂದ ಪ್ರೀತಿ ಜಾಸ್ತಿ ಆಗುತ್ತೆ ಅನ್ನೋದು ನಿಜಾನೇ. ಎಕ್ಸ್ಪೀರಿಯನ್ಸ್ ಅಲ್ವಾ. ಆರ್ತಿ ಅವರೇ ನನಗೆ ಸಾಕು. ಎಲ್ಲಿ ಆರ್ತಿ ಹತ್ತಿಕೆ ಎಂಜಿಲ್ ನೀನ್ ತಿಂದು ನಿನಗೆ ಆರ್ತಿ ಹತ್ತಿಕೆ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಡುತ್ತೋ ಅಂತ ನಿನಗೆ ಭಯ. ಆಮ ರೈಟ್ ಪ್ರೆಸೆಂಟೇಷನ್ ರೆಡಿ ಆಗಿದೆ. ನಾಳೆ ಮೀಟಿಂಗಲ್ಲಿ ಮಿನಿಸ್ಟ್ರಿಗೂ ಮತ್ತೆ ಅವ್ರ ಹೆಂಡತಿಗೆ ಇಷ್ಟ ಆದ್ರೆ ಅಲ್ಲಿಗೆ ಮುಗೀತು. ಯಾಕೆ ಇಷ್ಟ ಆಗಲ್ಲ? ಇಷ್ಟೊಂದು ಕಷ್ಟಪಟ್ಟು ಮಾಡಿದೀವಿ, ಅದಲ್ಲದೆ ಲ್ಯಾಪ್ಟಾಪ್ ಅಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹೌದು ಆರ್ತಿ ಅವರ, ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಾಗಿದೆ. ನಾನು ಸ್ಮಿತಾಗೂ ನಿಮ್ಮ ಹಾಗೆ ಕೆಲಸ ಮಾಡಬೇಕು ಅಂತ ಹೇಳ್ತೀನಿ. ಗುಡ್ ಜಾಬ್. ಥ್ಯಾಂಕ್ ಯು. ನಾಳೆ ಬೇಗ ರೆಡಿ ಆಗಬೇಕು, ನಮ್ಮಿಂದ ಒಂದು ನಿಮಿಷನೂ ಲೇಟ್ ಆಗಬಾರ್ದು. ನನಗೆ ಲೇಟ್ ಮಾಡೋರು ಕಂಡ್ರೆ ಇಷ್ಟ ಆಗಲ್ಲ. ಆರ್ತಿ ಅವರ, ನನಗೆ ಸಹಾಯ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆರ್ತಿ ಅವರೇ, ನನಗೆ ಸಹಾಯ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮಮ್ಮಿ, ನಂಗೆ ತುಂಬ ಬೇಜಾರಾಗಿದೆ. ಎಲ್ಲರೂ ವಿಚಿತ್ರವಾಗಿ ಆಡ್ತಿದ್ದಾರೆ, ಒಬ್ಬೊಬ್ರಿಗೆ ಒಂದೊಂದು ರೂಲ್ಸು. ಆಮೇಲೆ ಮಾಡ್ತೀನಿ. ನಿನಗೆ ಹೇಳಿರ್ಲಿಲ್ವಾ ನಿನಗೆ ಯಾವುದೇ ಅನ್ಯಾಯ ಆಗ್ತಿಲ್ಲ ಅಂತ? ಆದ್ರೂ ಅಮ್ಮಂಗೆ ಫೋನ್ ಮಾಡಿ ಯಾಕೆ ಇದನ್ನೆಲ್ಲ ಹೇಳ್ತೀಯಾ? ಸಣ್ಣ ಪುಟ್ಟ ವಿಷಯನ ಅಮ್ಮಂಗೆ ಹೇಳೋದು ನನಗೆ ಇಷ್ಟ ಆಗಲ್ಲ ಅಂತ ನಿನಗೆ ಗೊತ್ತಿಲ್ವಾ? ನನ್ನ ಪ್ರಾಬ್ಲಮ್ಸ್ ನಾನು ಅಮ್ಮನ ಹತ್ರ ಹೇಳ್ಕೊಳ್ಳೋ ಹಾಗಿಲ್ವಾ? ವಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ ಭಾಸ್ಕರ್? ನಾನು ಇಲ್ಲೇ ಉಸಿರು ಕಟ್ಟು ಸಾಯ್ಬೇಕಾ? ನಾನು ಆ ಥರ ಪ್ಲೀಸ್ ಭಾಸ್ಕರ್, ನನ್ನ ಸಮಾಧಾನ ಮಾಡಕ್ಕೆ ಟ್ರೈ ಮಾಡಬೇಡ. ನೀನು ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ಅಂತ ನನಗೆ ಗೊತ್ತಾಗಿದೆ. ನನ್ನ ಕೆಲಸದ ಬಗ್ಗೆ ನಿನ್ನ ಮನೇಲಿ ಮಾತಾಡೋಕ್ಕಾಗಲ್ಲ, ನನ್ನ ಬಾಯಿ ಮುಚ್ಚು. ರಾಕಿ ರಾಕಿ ರಾಕಿ, ನೀನು ನನ್ನ ತಪ್ಪು ತಿಳ್ಕೊಂಡಿದೆ ಕಣೆ. ನಾನು ನಿಜವಾಗ್ಲೂ ನನ್ನ ತುಂಬಾ ಪ್ರೀತಿಸ್ತೀನಿ. ಐ ಲವ್ ಯು ಟು ದ ಕೋರ್. ಬರೀ ಪ್ರೀತಿ ಕೆಲ್ಸಕ್ಕೆ ಬರಲ್ಲ ಭಾಸ್ಕರ್, ತಲೆನೂ ಇರಬೇಕು, ಇನ್ನೊಬ್ರು ಫೀಲಿಂಗ್ಸ್ ನ ಅರ್ಥ ಮಾಡ್ಕೋಬೇಕು. ರಾಕಿ, ನೀನ್ ರವಿ ಅಣ್ಣನ ರೂಮ್ ಅಲ್ಲಿ ಹೋಗಿ ಮಲ್ಕೋ. ಐ ವಾಂಟ್ ಟು ಸ್ಲೀಪ್ ಅಲೋನ್. ಆರ್ತಿ ಯಾವತ್ತೂ ಇಷ್ಟು ಚೆನ್ನಾಗಿ ಡ್ರೆಸ್ಸೇ ಮಾಡ್ಕೊಂಡಿರ್ಲಿಲ್ಲ. ಆರ್ತಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ? ಥ್ಯಾಂಕ್ಸ್ ಅಕ್ಕ. ಸೂರ್ಯ ನಿಂಗೋಸ್ಕರ ಕಾರ್ ಹತ್ರ ಕಾಯ್ತಿದ್ದಾರೆ, ಬೇಗ ಹೋಗು. ಅಕ್ಕ, ಮಕ್ಕಳನ್ನ ನೀವು ಚೆನ್ನಾಗಿ ನೋಡ್ಕೊಂತೀರಾ ಅಂತ ಗೊತ್ತು, ಆದ್ರೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಮಕ್ಳಿಗೆ ತೊಂದರೆ ಆಗದಿರಲಿ ಅಂತ ಹೇಳ್ತಾ ಇದ್ದೀನಿ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ನೋಡ್ಕೊಳ್ತೀನಿ, ಇನ್ನೇನು ಯೋಚನೆ ಮಾಡಬೇಡ, ಬೇಗ ಹೋಗು, ಸೂರ್ಯ ಕಾಯ್ತಿದ್ದಾರೆ. ಥ್ಯಾಂಕ್ಸ್ ಅಕ್ಕ, ಬರ್ತೀನಿ. ಏನ್? ಸಾರಿ ಅತ್ತೆ, ಅವಸರದಲ್ಲಿ ನೋಡ್ಲೇ ಇಲ್ಲ. ಅವಸರದಲ್ಲೇ ಎಲ್ಲ ತಪ್ಪುಗಳು ಆಗೋದು. ಸೂರ್ಯನ ಹತ್ರ ಮಾಡ್ಕೋಬೇಕು ಅಂತ ತುದಿಗಾಲಲ್ಲೇ ನಿಂತಿದ್ಯಾ ಅಲ್ವಾ? ಆರ್ತಿ ಅವರೇ, ಲೇಟ್ ಆಯ್ತು, ಬೇಗ ಬನ್ನಿ. ಹಾ ಸರಿ ಅವರೇ. ಅತ್ತೆ, ನನಗೆ ಲೇಟ್ ಆಗ್ತಿದೆ, ನಾನು ಬರ್ತೀನಿ. ಬನ್ನಿ. ಆಹಾ, ಬಣ್ಣ ಬಣ್ಣದ ಸೀರೆ ಉಟ್ಕೊಂಡು ತೆರಗ ಹಾರಿಸ್ಕೊಂಡು ಗಂಡನ ಜೊತೆ ಹಾರಾಡಕ್ಕೆ ಹೊರಟಿದ್ಯಾ? ನಾನು ನಿನಗೆ ಬಂದಿರೋ ಹೊಸ ರೆಕ್ಕೆನ ಕತ್ತರಿಸೇ ಕತ್ತರಿಸ್ತೀನಿ ಆರ್ತಿ. ಆಗ ನೀನು ಮುಖ ಕೆಳಗೆ ಮಾಡ್ಕೊಂಡು ಬೀಳ್ತೀಯ. ಬಾ ಮನೆಗೆ, ಆಗ ನೋಡ್ಕೋತೀನಿ. ಪುನರ್ವಿವಾಹ.